ಹಾಯ್ ಸ್ನೇಹಿತರೆ, ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪೆಗಸಸ್ ಸ್ಪೈವೇರ್ ಎಂಬತಕ್ಕಂಥ ಒಂದು ಸಾಫ್ಟ್ವೇರ್ದು ತುಂಬ ಇಶ್ಯೂ ಆಗ್ತಾ ಇದೆ. ಸೊ ಆ ಇಶ್ಯೂವಿನ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಈ ಪೆಗಸಸ್ ಎಂಬ ಕಂಪನಿ ಎಲ್ಲಿಂದ ಬಂತು, ಇದರ ಉದ್ದೇಶವೇನು, ಇದು ಯಾವ ರೀತಿ ಸಾಫ್ಟ್ವೇರ್ ಎಂಬುದನ್ನು ಸಂಪೂರ್ಣ ಮಾಹಿತಿ ನಿಮಗೆ ನಾನು ಇವತ್ತು ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾವೆಲ್ಲ ಅಭ್ಯರ್ಥಿಗಳು, ಯಾವೆಲ್ಲ ಒಬ್ಬ ಸ್ಟೂಡೆಂಟ್ಗಳು, ಜನಗಳು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ ಬನ್ನಿ. ಸ್ನೇಹಿತರೆ, ಪೆಗಾಸಸ್ ಸ್ಪೈವೇರ್ ಅಂತ ಹೇಳ್ತೀವಿ. ಸೊ ಈ ಪೆಗಾಸಸ್ ಸ್ಪೈವೇರ್ ಎಂಬುದು ಒಂದು ಮಾಹಿತಿಯನ್ನು ಕದಿಯುವ ತಂತ್ರಾಂಶ ಮತ್ತು ಕಣ್ಗಾವಲು ತಂತ್ರಾಂಶ ಅಂತ ಹೇಳ್ತೀವಿ. ಈ ಪೆಗಾಸಸ್ ಸ್ಪೈವೇರ್ ಎಂಬುದು ಒಂದು ಮಾಹಿತಿಯನ್ನು ಕದಿತಕ್ಕಂತಹ ಒಂದು ಸಂಸ್ಥೆ ಅಥವಾ ಒಂದು ಮಾಹಿತಿಯ ಮೇಲೆ ಕಣ್ಗಾವಲು ಇಡುವಂಥ ಒಂದು ತಂತ್ರಾಂಶ. ಸೊ ಈ ಪೆಗಾಸಸ್ ಒಂದು ಮಾಹಿತಿಯನ್ನು ಗೌಪ್ಯತೆಯಿಂದ ಇಡುವ ಅಥವಾ ತಿಳಿಯುವ ತಂತ್ರಾಂಶವಾಗಿದ್ದು, ಇದನ್ನು ಮಾಲ್ವೇರ್ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಸೊ ಸ್ನೇಹಿತರೆ, ಇತ್ತೀಚೆಗೆ ಈ ಪೆಗಾಸಸ್ ಎಂಬತಕ್ಕಂಥ ಒಂದು ಸಾಫ್ಟ್ವೇರ್ ಕಂಪನಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸುದ್ದಿಯಲ್ಲಿರಲು ಕಾರಣ ಏನಂತ ಅಂದರೆ, ಈ ನಮ್ಮ ರಾಜಕಾರಣಿಗಳು, ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಲ್ಲಿ ವಿವಿಧ ರಾಜಕಾರಣಿಗಳು ಮತ್ತು ನ್ಯಾಯಾಧೀಶರುಗಳ ಅಥವಾ ಜರ್ನಲಿಸ್ಟ್ಗಳ ಮತ್ತು ಪೊಲೀಸ್ಗಳ ಅವರು ಒಂದು ಮೊಬೈಲ್ಗಳ ಮೇಲೆ ಈ ಪೆಗಾಸಸ್ ಎಂಬತಕ್ಕಂಥ ತಂತ್ರಾಂಶವನ್ನು ಬಳಕೆ ಮಾಡಲಾಗಿತ್ತು. ಇದರಿಂದ ಕೇಂದ್ರ ಮತ್ತು ರಾಜ್ಯದ ಹಲವು ರಾಜಕಾರಣಿಗಳ ಮೊಬೈಲ್ ಮೇಲೆ ಕಣ್ಗಾವಲು ತಂತ್ರಾಂಶ ಪೆಗಾಸಸ್ ಬಳಸಿ ಸಂಚು ಮಾಡಲಾಗಿತ್ತು ಎಂದು ದಿ ವೈರ್ ಪೋರ್ಟಲ್ ವರದಿ ಮಾಡಿತ್ತು. ದಿ ವೈರ್ ಪೋರ್ಟಲ್ ಎಂಬತಕ್ಕಂಥದ್ದು ಒಂದು ವರದಿಗಾರರ ಸಂಸ್ಥೆ. ಈ ಸಂಸ್ಥೆ ಏನು ಹೇಳಿದೆ ಅಂದರೆ, ಭಾರತದಲ್ಲಿ ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ವಿವಿಧ ರಾಜಕಾರಣಿಗಳು ಮತ್ತು ಜರ್ನಲಿಸ್ಟ್ಗಳು, ಪೊಲೀಸ್ಗಳು ಮತ್ತು ಸುಪ್ರೀಂ ಕೋರ್ಟ್ನ ಹಲವು ನ್ಯಾಯಾಧೀಶರ ಒಂದು ಮೊಬೈಲ್ಗಳ ಮೇಲೆ ಈ ಪೆಗಾಸಸ್ ಎಂಬತಕ್ಕಂಥ ಒಂದು ತಂತ್ರಾಂಶವನ್ನು ಬಿಟ್ಟು ಅವರ ಮಾಹಿತಿಯನ್ನು ಕದ್ದಾಲಿಕೆಯನ್ನು ಮಾಡಿದೆ. ಈ ಮಾಹಿತಿಯನ್ನು ಕದ್ದಾಲಿಕೆ ಅದು ಮಾಡಿ ಅದರಿಂದ ಬೇರೆ ಒಂದು ಕಡೆಗೆ ಯೂಸ್ ಮಾಡ್ಕೊಂಡಿದೆ ಎಂಬತಕ್ಕಂಥದ್ದು ಇವಾಗಿನ ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಈ ಮಾಲ್ವೇರ್ ಪೆಗಾಸಸ್ ಅಂದರೆ ಅಂತಂದರೆ, ಇದು ನಮ್ಮ ಗುಟ್ಟನ್ನು ನಮಗೆ ತಿಳಿಯದಂತೆ ಬೇರೆಯವರ ತಿಳಿದುಕೊಳ್ಳುವ ವ್ಯವಸ್ಥೆ. ಅಂದರೆ ಸ್ನೇಹಿತರೆ, ಇದು ಏನಂದರೆ, ಈಗ ನಿಮ್ಮದು ಒಂದು ಫೋನ್ ಇದೆ, ಈ ಫೋನಿಗೆ ಯಾವುದಾದ್ರೂ ಒಂದು ಮೆಸೇಜ್ನ ರೂಪದಲ್ಲಿ ಅವರು ನಿಮಗೊಂದು ಕಾಲ್ ಮಾಡ್ತಾರೆ. ಆ ಕಾಲ್ನಾಗಲಿ ಮೆಸೇಜ್ನಾಗಲಿ ನೀವು ಓಪನ್ ಮಾಡಿದ್ದಾಗಿದ್ದರೆ ಇಮ್ಮಿಡಿಯೇಟಾಗಿ ನಿಮ್ಮ ಫೋನಲ್ಲಿ ಆ ಒಂದು ಮೊಬೈಲ್ನ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ. ಆ ಒಂದು ತಂತ್ರಾಂಶ, ಈ ಸಾಫ್ಟ್ವೇರ್ ಏನಿದೆ, ಆ ಸಾಫ್ಟ್ವೇರ್ನ ಒಂದು ತಂತ್ರಾಂಶ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿ ವಿತಿನ್ ಸೆಕೆಂಡಲ್ಲಿ ನಿಮ್ಮ ಡಾಕ್ಯುಮೆಂಟ್ಸು, ನಿಮ್ಮ ಪ್ರೂಫ್ಗಳು ಏನಿದೆ ಪ್ರತಿ ಒಂದನ್ನು ಅವರು ಅಲ್ಲೇ ಕೂತ್ಕೊಂಡು ನೋಡಬಹುದು. ಆ ಥರ ಈ ಒಂದು ತಂತ್ರಾಂಶ ಅದು. ಸೊ ಇದನ್ನು ಅಭಿವೃದ್ಧಿಪಡಿಸಿದ ದೇಶ ಅಂದರೆ ಇಸ್ರೇಲ್. ಓಕೆನಾ, ಈ ಪೆಗಾಸಸ್ ಸ್ಪೈವೇರ್ ಎಂಬತಕ್ಕಂಥ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿದ ದೇಶ ಇಸ್ರೇಲ್. ಇಸ್ರೇಲ್ನ NSO ಸೈಬರ್ ಭದ್ರತಾ ವ್ಯವಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದ್ದು, ಇದು ತನ್ನ ದೇಶದಲ್ಲಿ ನಡೆಯುವ ಗೂಢಾಚಾರ ವ್ಯವಸ್ಥೆ ಅಂತ ಹೇಳ್ತೀವಿ. ಇಸ್ರೇಲ್ ತನ್ನ ದೇಶದಲ್ಲಿ ನಡೀತಕ್ಕಂಥ ಗೂಢಾಚಾರ ವ್ಯವಸ್ಥೆಯನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಈ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡ್ಕೊಳ್ತಾ ಇತ್ತು. ಸೊ ಹಾಗಾದರೆ ಈ ಪೆಗಾಸಸ್ ಎಂಬತಕ್ಕಂಥ ಒಂದು ಸಾಫ್ಟ್ವೇರನ್ನು ಯಾರು ಯಾರು ಅಭಿವೃದ್ಧಿಪಡಿಸಿದರು ಅಂತ ಅಂದರೆ, ನೋಡಿ, ಈ ನ್ಯೂ ಕಾರ್ಮಿ, ಓರ್ಮಿ ಲಾವಿ, ಸೆಲಾವ್ ಓಲಿಯೋ ಎಂಬತಕ್ಕಂಥ ಮೂವರು ಯಾಕರ್ಸ್ ಅಂತ ಹೇಳ್ತೀವಿ ಇವ್ರನ್ನ, ಅಲ್ವಾ, ಅಥವಾ ವಿಜ್ಞಾನಿಗಳು ಅಂತಂದೇಳಿ ಕರೀತಾರೆ. ಆದರೆ ಮೇನಾಗಿ ಇವರು ಯಾಕರ್ಸಲ್ಲಿ ತುಂಬ ಫೇಮಸ್. ಇವು ಮೂವರು ವ್ಯಕ್ತಿಗಳು, ನ್ಯೂ ಕಾರ್ಮಿ, ಓರ್ಮಿ ಲಾವಿ, ಸೆಲಾವ್ ಓಲಿಯೋ ಎಂಬತಕ್ಕಂಥ ಇವು ಮೂವರು ವ್ಯಕ್ತಿಗಳು ಆ ಒಂದು ಪೆಗಾಸಸ್ ಸ್ಪೈವೇರ್ ಎಂಬತಕ್ಕಂಥ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿದರು. ಸೊ ಇದು ಒಂದು ಏನಿದೆ, ಫೋನಲ್ಲಿ ಕರೆ, ಸಂದೇಶ, ವಾಟ್ಸಪ್, ವಿಡಿಯೋಗಳನ್ನು ನಡೆಸಿ ಅದರ ಮಾಹಿತಿ ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಸ್ನೇಹಿತರೆ, ಏನಂದರೆ ನಾನು ಹೇಳ್ತೀನಿ ಕೇಳಿ, ಈಗ ನಿಮ್ಮ ಫೋನ್ ಆಗಿರ್ಬೋದು, ನಿಮ್ಮ ಸಾಫ್ಟ್ವೇರ್ ಆಗಿರಬಹುದು ಇಲ್ಲ ನಿಮ್ಮ ಜಿಮೇಲ್ ಅಕೌಂಟಿಗೆ ಒಂದು ಮೆಸೇಜ್ ಅಥವಾ ಒಂದು ಕರೆ ಒಂದು ಯಾವುದೇ ರೀತಿಯಲ್ಲಿ ಒಂದು ನಿಮಗೊಂದು ಸಾಫ್ಟ್ವೇರ್ ಕಳಿಸ್ತಾರೆ. ಸೊ ನೀವು ಆ ಕರೆಯನ್ನು ಸ್ವೀಕರಿಸೋದಾಗಲಿ ಅಥವಾ ಆ ಮೆಸೇಜನ್ನು ಓಪನ್ ಮಾಡೋದಾಗಲಿ ನೀವು ಮಾಡಿದ್ದೇ ಆದರೆ ಇಮ್ಮಿಡಿಯೇಟಾಗಿ ನಿಮಗೇನು ಕೇಳಿಸಲ್ಲ, ನಿಮಗೆ ಗೊತ್ತಿಲ್ಲದಂತೆ ಆ ಸಾಫ್ಟ್ವೇರ್ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದ್ದ ತಕ್ಷಣಕ್ಕೆ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಎಲ್ಲ ಡಾಟಾ ಅಂದರೆ ದತ್ತಾಂಶ ಏನು ಹೇಳುತ್ತೆ ಅದು ಅಪೇಕ್ಷಿಸಿದವರಿಗೆ ಹೋಗಿ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ. ಇದರಿಂದ ನಿಮ್ಮ ಒಂದು ಎಲ್ಲ ವಿಷಯಗಳು ಅವರಿಗೆ ತಲುಪುತ್ತೆ. ಇದರಿಂದ ನಿಮ್ಮ ಎಲ್ಲ ಗುಟ್ಟುಗಳು ಅವ್ರಿಗೆ ಗೊತ್ತಾಗಿ ನಿಮ್ಮನ್ನು ಹಾಳು ಮಾಡೋವಂಥ ಒಂದು ಉದ್ದೇಶ ಕೂಡ ಆದರೆ ಇರುತ್ತೆ. ಅಂದರೆ ಇದು ಇನ್ನೊಂದು ಕಾರ್ಯ ಏನಂದರೆ ದತ್ತಾಂಶವನ್ನು ಅಳಿಸಿ ಬೇರೊಂದು ದತ್ತಾಂಶ ಸೇರಿಸುವ ತಂತ್ರಾಂಶ ಕೂಡ ಇದಾಗಿದೆ ಸ್ನೇಹಿತರೆ. ಹೆಂಗಂದರೆ ಈಗ ನಿಮ್ಮ ಮೊಬೈಲಲ್ಲಿ ನೀವು ಏನೋ ಒಂದು ಡಾಟಾ ಸೇವ್ ಮಾಡಿಟ್ಟಿರ್ತಾರ, ಏನೋ ಒಂದು ಇಂಪಾರ್ಟೆಂಟ್ ಡಾಟಾನ, ಆ ಡಾಟಾವನ್ನು ಆ ಸಾಫ್ಟ್ವೇರ್ ಏನಿದೆ ಆ ಡಾಟಾವನ್ನು ಅಳಿಸಿ ಇನ್ನೊಂದು ನಿಮಗೆ ವಿರುದ್ಧವಾಗಿ ಅವರಿಗೆ ಬೇಕಾದಂತಹ ಒಂದು ಡಾಟಾವನ್ನು ಅಲ್ಲಿ ಹಾಕಿ ಬಿಡುವಂಥ ಒಂದು ಚಾನ್ಸಸ್ ಕೂಡ ತುಂಬ ಇರುತ್ತೆ ಸ್ನೇಹಿತರೆ ಇದರಲ್ಲಿ. ಸೊ ಇನ್ನೊಂದೇನೆಂದರೆ ಇದು ISO ಮತ್ತು ಆಂಡ್ರಾಯ್ಡ್ ಎರಡಕ್ಕೂ ಪ್ರಯೋಗವಾಗುವ ತಂತ್ರಾಂಶ. ಅದು ISO ಅಂದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಪಲ್ ಫೋನ್ಗಳು ಏನಿರ್ತವೆ ಇವು ಆಂಡ್ರಾಯ್ಡು ತುಂಬ ಈ ಒಂದು ಸಾಫ್ಟ್ವೇರ್ ಏನಿದೆ ಐಫೋನ್ಗೆ ಹೆಚ್ಚು ಇನ್ಸ್ಟಾಲ್ ಆಗುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅದು. ಯಾಕಂದರೆ ಹಲವಾರು ರಾಜಕಾರಣಿಗಳಂದಮೇಲೆ ಅವರು ಚೆನ್ನಾಗಿರೋ ಸಟ್ನೆ ತಗೊಂಡಿರ್ತಾರೆ. ಆದ್ದರಿಂದ ಇವು ಎರಡಕ್ಕೂ ತುಂಬ ಯೂಸ್ಫುಲ್ ಆಗಿದೆ. ಆದರೆ ಇದನ್ನು ಇತ್ತೀಚೆಗೆ ಎರಡಕ್ಕೂ ಯೂಸ್ ಮಾಡ್ತಾಯಿಲ್ಲ ಅವರು. ಈ ರಾಜಕಾರಣಿಗಳು ಅವ್ರ ವಿಷಯಗಳನ್ನು ಕದ್ದಾಲಿಸಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಯೂಸ್ ಮಾಡ್ತಾಯಿದ್ದಾರೆ. ಇನ್ನೊಂದು ಇಮೇಲ್ನಲ್ಲಿ ಇತರೆ ಮೆಸೇಜ್ ಬಂದಾಗ ಅಂದರೆ ನಿಮ್ಮ ಇಮೇಲ್ಗೆ ಒಂದು ಸಂದೇಶವನ್ನು ಇವರು ಕಳಿಸ್ತಾರೆ. ಸಂದೇಶ ಕಳಿಸಿದಾಗ ಅವ್ರಿಗೆ ನೀವೇನಾದರೂ ಆ ಒಂದು ಸಂದೇಶವನ್ನು ಓಪನ್ ಮಾಡಿಬಿಟ್ರೆ ನಿಮ್ಮ ಇಮೇಲ್ನಲ್ಲಿರ್ತಕ್ಕಂಥ ನೀವು ಸ್ಟೋರ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಅವರಿಗೆ ಹೋಗಿ ತಲುಪೋ ಚಾನ್ಸಸ್ ಇರುತ್ತೆ. ಅಷ್ಟೊಂದು ಡೇಂಜರಸ್ ಸ್ಕ್ಯಾಮರ್ ಅಂತಂದು ಹೇಳ್ಬೋದು ಈ ಒಂದು ಸಾಫ್ಟ್ವೇರ್ನ. ಸೊ ಇದು ಏನು ಹೇಳುತ್ತೆ ಅಂದರೆ ಇಸ್ರೇಲ್ ದೇಶವೇ ಹೇಳಿರೋ ಪ್ರಕಾರ ಭಾರತವು ಈ ತಂತ್ರಾಂಶವನ್ನು ಕೊಂಡುಕೊಂಡ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುತ್ತೆ. ಏನಂದರೆ ಇಸ್ರೇಲ್ ಕೂಡ ಇದನ್ನು ಹೇಳಿದೆ, ಭಾರತ ಕೂಡ ಈ ಒಂದು ತಂತ್ರಾಂಶವನ್ನು ಇಟ್ಕೊಂಡಿದೆ. ಅಂದರೆ ಒಂದು ನಾನು ಈಗ ಹೇಳೋ ಪ್ರಕಾರ ಏನಂದರೆ ಈ ಪೆಗಾಸಸ್ ಸ್ಪೈವೇ ಅಂತಕ್ಕಂಥ ಒಂದು ತಂತ್ರಾಂಶವನ್ನು ಇಸ್ರೇಲ್ ಯಾವುದೇ ದೇಶಕ್ಕೆ ಅವ್ರ ಅಪೇಕ್ಷೆ ಪಟ್ಟಾಗ ಹಂಗೆ ಕೇಳಿದರೆ ಕೊಡಲ್ಲ ಅದನ್ನು. ಅದು ಆಯಾ ದೇಶದ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ನೆನಪಿರಲಿ, ಈ ಪೆಗಾಸಸ್ ಎಂಬತಕ್ಕಂಥ ಸಾಫ್ಟ್ವೇರನ್ನು ಇಸ್ರೇಲ್ ದೇಶ ಯಾರಿಗೆ ಬೇಕಾದರೂ ಅವರು ಕೊಡಲ್ಲ. ಆಯಾ ದೇಶದಲ್ಲಿ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅಪೇಕ್ಷಿಸಿದ್ದಲ್ಲಿ ಮಾತ್ರ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಂಗೆ ಇದುವರೆಗೂ ಸೌದಿ ಅರೇಬಿಯಾ, ಮೆಕ್ಸಿಕೋ, ಭಾರತ, UAE ಈ ತಂತ್ರಾಂಶವನ್ನು ಇಸ್ರೇಲ್ನಿಂದ ಕೊಂಡುಕೊಂಡಿದೆ. ಇದರಲ್ಲಿ ಕೊಂಡುಕೊಂಡಿರೋದು ಭಾರತ ಕೂಡ ಒಂದು ಅಂತ ನಾವು ಹೇಳ್ತೀವಿ. ಸೊ ಇದು ವಾಟ್ಸಪ್ ಮಾಡಿದ ಸಂಪೂರ್ಣ ಚಾಟನ್ನು ಕೂಡ ಇದು ನೋಡ್ತೈತೆ. ಅಂದರೆ ಇದನ್ನು ಒಂದು ರೀತಿಯಲ್ಲಿ ನಾವು ಫೋನ್ನ ಕದ್ದಾಲಿಕೆ ಅಂತಂದೇಳಿ ಕೂಡ ನಾವು ಹೇಳ್ಬೋದು. ಹೆಂಗಂದರೆ ಈ ಒಂದು ಸಾಫ್ಟ್ವೇರ್ ಏನಿದೆ ನೀವು ವಾಟ್ಸಪ್ಪಲ್ಲಿ ಕೂಡ ಒಂದು ಮೆಸೇಜ್ ಕಳಿಸ್ತಾರೆ, ಇಲ್ಲ ವಾಟ್ಸಪ್ ಕಾಲ್ ಮಾಡಬಹುದು, ಇಲ್ಲ ವಾಟ್ಸಪ್ಪಲ್ಲಿ ಯಾವುದೋ ಒಂದು ರೂಪದಲ್ಲಿ ಲಿಂಕನ್ನು ಅವರು ಕಳಿಸ್ಬೋದು. ಆ ಲಿಂಕ್ನ ನೀವು ಓಪನ್ ಮಾಡಿದ ತಕ್ಷಣಕ್ಕೆ ನಿಮ್ಮ ವಾಟ್ಸಪ್ನಲ್ಲಿ ನೀವು ಯಾರ್ಯಾರ ಜೊತೆಗೆ ಚಾಟ್ ಮಾಡಿದ್ದೀರಾ, ಯಾರ್ಯಾರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಆಗಿದ್ದೀರಾ ಎಂಬತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಇದು ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಓಕೆನಾ? ಇದುವರೆಗೂ ಇದು ಹೇಳಿರೋ ಪ್ರಕಾರ ಇದರಲ್ಲಿ ಭಾರತ ಭಾರತದ ದಿ ವೈರ್ ಎಂಬ ಸಂಸ್ಥೆ ಈ ಗೂಢಚಾರದಲ್ಲಿ ಭಾಗಿಯಾಗಿದೆ ಎಂದು ಪೆಗಾಸಸ್ ಸಂಸ್ಥೆ ಹೇಳಿದೆ. ಅಂದರೆ ಭಾರತದ ಒಂದು ದಿ ವೈರ್ ಎಂಬತಕ್ಕಂಥ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಈ ಗೂಢಚಾರ ವ್ಯವಸ್ಥೆಯಲ್ಲಿ ಭಾಗಿಯಾಗಿದೆ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಇದು ಸರಿಸುಮಾರು ಭಾರತದಲ್ಲಿ ಒಟ್ಟಿನಲ್ಲಿ 300 ಜನರ ಮೇಲೆ ಈ ಪ್ರಯೋಗ ನಡೆಸಲಾಗಿತ್ತು ಎಂದು ಕೂಡ ಪೆಗಾಸಸ್ ಸಂಸ್ಥೆ ಹೇಳಿದೆ. ಭಾರತದಲ್ಲಿ 300 ಜನರ ಮೇಲೆ ಈ ಒಂದು ಪೆಗಾಸಸ್ ಸಾಫ್ಟ್ವೇರ್ನ ಕದ್ದಾಲಿಕೆ ಪ್ರಕರಣಗಳು ದಾಖಲಾಗಿವೆ ಅಂತಕ್ಕಂಥ ಮಾಹಿತಿಯನ್ನು ಅದು ನೀಡಿದೆ. ಸೊ ಇದರ ಪರೀಕ್ಷೆಗೆ ಬಳಸಿದ 37 ಫೋನ್ಗಳಲ್ಲಿ ಭಾರತದ್ದು 10 ಫೋನ್ಗಳಿವೆ. ಅಂದರೆ ವರ್ಲ್ಡಲ್ಲಿ ಪೆಗಾಸಸ್ ಸಂಸ್ಥೆ ಮಾಡಿರೋ ಪ್ರಕಾರ ವರ್ಲ್ಡಲ್ಲಿ 37 ಫೋನ್ಗಳ ಕದ್ದಾಲಿಕೆಯಲ್ಲಿ ಅದರಲ್ಲಿ 10 ಫೋನ್ಗಳು ಭಾರತದ್ದೇ ಆಗಿದೆ ಅಂತಕ್ಕಂಥ ಒಂದು ಘನಘೋರ ಮಾಹಿತಿಯನ್ನು ನೀಡಿದೆ ಅದು. ಸೊ ಸ್ನೇಹಿತರೆ, ಇದು ಪೆಗಾಸಸ್ ಸಾಫ್ಟ್ವೇರ್ನ ಒಂದು ಸ್ಕ್ಯಾಮರ್ ಅಂತಂದೇಳಿ ನಾವು ಹೇಳ್ಬೋದು. ಈ ಸಾಫ್ಟ್ವೇರ್ PC, ಮೊಬೈಲ್, ಮ್ಯಾಕ್ಬುಕ್, ಐಫೋನ್ಗಳಲ್ಲಿ ಇನ್ಸ್ಟಾಲ್ ಆಗಿ ಎಲ್ಲ ಮಾಹಿತಿಯನ್ನು ಕದ್ದು ಅಪೇಕ್ಷಿಸಿದವರಿಗೆ ಕಳಿಸ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮೊಬೈಲ್ಗಾಗಲಿ, ನೀವು ಯೂಸ್ ಮಾಡ್ತಕ್ಕಂಥ ಯೂಟ್ಯೂಬ್ ಆಗಲಿ, ಇಲ್ಲ ನಿಮ್ಮ ಮೆಸೇಜ್ಗಾಗಲಿ ಯಾವುದೇ ಅನ್ನೋನು, ಅಂದರೆ ಅದು ನಂಬರ್ ರೀತಿ ಇರಲ್ಲ, ಆ ಮೆಸೇಜ್ಗಳು ಜಿಮೇಲಲ್ಲಿ ಬಂದಿದ್ದಾಗಲಿ ಬಂತು ಅಂದರೆ ಯಾವುದೇ ಕಾರಣಕ್ಕೂ ನೀವು ಅವನ್ನ ಓಪನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ಯಾಕೆ ಮಾಡತಕ್ಕಂಥ ಒಂದು ಪ್ರೋಸೆಸ್ ಕೂಡ ಇರ್ಬೋದು. ಸೊ ಈ ಪೆಗಾಸಸ್ ಸ್ಪೇವರ್ ಎಂಬತಕ್ಕಂಥ ಒಂದು ಘಟನೆ ಏನಿದೆ, ಇದು ಬಿಗ್ ಸ್ಕ್ಯಾಮರ್ ಅಂತಂದೇಳಿ ನಾವು ಒಂದು ಅರ್ಥದಲ್ಲಿ ಹೇಳ್ಬಹುದು. ಅದೇ ರೀತಿ ನಿಮ್ಮ ಬೇರೆ ನಿಮಗೆ ಕಾಲ್ ಬರ್ತಾ ಇರ್ತವೆ ಯಾವುದೋ ಅನ್ನೋನ್ ನಂಬರಿಂದ. ಆ ಕಾಲನ್ನು ನೀವು ರಿಸೀವ್ ಮಾಡಿಬಿಟ್ರೆ ಅಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಸಮೇತ ಆ ನಂಬರಿಂದ ಹಿಡಿದು ಅವ್ರಿಗೆ ಹೊರಟೋಗೋ ಚಾನ್ಸಸ್ ಇರುತ್ತೆ, ಆಯಿತಾ. ಅವರು ಒಬ್ರಿಗಂತೂ ಬಿಡೋಲ್ಲ. ಆದ್ದರಿಂದ ಆದಷ್ಟು ಬೇಗ ನೀವು ಹುಷಾರಾಗಿರಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ ಈ ಒಂದು ಚಾನಲನ್ನು ನೋಡಿದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.